ಚಿತ್ರ ಶೆಣೈ ವಯಸ್ಸಾದಂತೆ ಹೆಚ್ಚು ಹೆಚ್ಚು ಎನರ್ಜೆಟಿಕ್ ಆಗಿ ಕಾಣುವ ಈ ನಟಿ ಇವರನ್ನ ನೋಡಿದ್ರೆ ಹೊಸ ಹುಮ್ಮಸ್ಸು ಹುಟ್ಟುತ್ತದೆ ತಮ್ಮ ಮಾತುಗಳ ಮೂಲಕ ಸುತ್ತಮುತ್ತಲು ಇರುವವರನ್ನ ಲವಲವಿಕೆಯಿಂದ ಇರಿಸುವ ಇವರು ಕನ್ನಡದ ಅಪರೂಪದ ನಟಿ ಹೌದು ಆರುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಕನ್ನಡದ ಕೆಲವೇ ಕೆಲವು ನಟಿಯರಲ್ಲಿ ಚಿತ್ರ ಕೂಡ ಒಬ್ಬರು ಕನ್ನಡ ತಮಿಳಿನಲ್ಲಿ ಸಖತ್ ಫೇಮಸ್ ಆಗಿರುವ ಇವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ ಹೇಗೆ ಗೊತ್ತಾ ಹೌದು ಚಿತ್ರ ಮೂಲತಃ ಹಾಸನದವರು ಚಿಕ್ಕ ವಯಸ್ಸಿನಿಂದ ನಟನೆಯ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೆಸ್ಕೊಂಡಿದ್ದಂತಹ ಇವರು ತಾನು ಇಷ್ಟು ದೊಡ್ಡ ನಟಿ ಆಗ್ತೇನೆ ಅಂತ ಕನಸಿನಲ್ಲೂ ಕೂಡ ಊಹಿಸಿರ್ಲಿಲ್ಲ ಒಂಬೈನೂರ ಎಂಬತ್ತರಲ್ಲಿ ಕಾಲೇಜಿನಲ್ಲಿ ಓದ್ತಿದ್ದಾಗ ಚಿತ್ರ ಅವರಿಗೆ ದೂರದರ್ಶನ ಸೀರಿಯಲ್ನಲ್ಲಿ ಒಂದು ಪಾತ್ರ ಸಿಕ್ತು ಆ ಪಾತ್ರ ಏನು ಗೊತ್ತಾ ಗಾಯಗೊಂಡಿರುವ ಹೀರೋ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಅದರಲ್ಲಿ ಚಿತ್ರ ಅವರಿಗೆ ಒಂದು ಡೈಲಾಗ್ ಕೂಡ ಇರಲಿಲ್ಲ ಆದ್ರೆ ಈ ಎಪಿಸೋಡ್ ದೂರದರ್ಶನದಲ್ಲಿ ಪ್ರಸಾರವಾದ ಮೇಲೆ ಚಿತ್ರ ಅವರಿಗೆ ಅದೃಷ್ಟ ಖುಲಾಯಿಸ್ತು ಅವಕಾಶಗಳು ಬರತೊಡಗಿದ್ವು ಅದರ ಭಾಗವಾಗಿ ಮೌನ ಹೋರಾಟ ಸಿನಿಮಾದಲ್ಲಿ ನಡೆಸಿದ್ರು ನಂತರ ಮೂರು ವರ್ಷ ಗ್ಯಾಪ್ ತೆಗೆದುಕೊಂಡು ತಂತಿಯ ಮಾತಿನಂತೆ ಡಿಗ್ರಿ ಮುಗಿಸಿದ ಚಿತ್ರ ಮತ್ತೆ ಭರ್ಜರಿ ಎಂಟ್ರಿ ಕೊಟ್ಟರು ಚಿತ್ರ ಅವರು ನಟನ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಿದ ನಂತರ ಈಗಲೂ ಕೂಡ ಇವರು ಬ್ಯುಸಿ ಆಗಿರುವಂತಹ ನಟಿ ಅನಿಸ್ಕೊಂಡಿದ್ದಾರೆ ಡಿರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿರುವ ಗುರುರಾಜ್ ಅವರನ್ನ ಮದುವೆಯಾಗಿರುವ ಚಿತ್ರ ಅವರಿಗೆ ಒಬ್ಬಳು ಮುದ್ದಾದ ಮಗಳಿದ್ದಾರೆ ಅವರ ಹೆಸರು ಖುಷಿ ಶೆಣೆ ಅಂತ ಹತ್ತಾರು ಸೀರಿಯಲ್ಗಳಲ್ಲಿ ನಟಿಸಿರುವ ಚಿತ್ರ ಅವರು ಎರಡು ಪ್ರೊಡಕ್ಷನ್ ಕಂಪನಿಯನ್ನು ತೆರೆದಿದ್ದು ಅದರ ಮೂಲಕ ಸೀರಿಯಲ್ಗಳನ್ನು ಸಹ ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಮಲಯಾಳಂನಲ್ಲಿ ಸಖತ್ ಫೇಮಸ್ ಆಗಿರುವ ಚಿತ್ರ ಅವರು ಈಗಾಲ ಎರಡು ಧಾರಾವಾಹಿಗಳನ್ನು ತಮ್ಮದೇ ಆದ ಪ್ರೊಡಕ್ಷನ್ ಕಂಪನಿಯಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ ಇದೆಲ್ಲದರ ಮಧ್ಯೆ ಕುಟುಂಬಕ್ಕೆ ಹೆಚ್ಚು ಒತ್ತು ನೀಡುವ ಚಿತ್ರ ಅವರು ಸಮಯ ಸಿಕ್ಕಾಗಲೆಲ್ಲ ಮಗಳ ಜೊತೆ ಕಾಲ ಕಳಿತಾರೆ ಅದಕ್ಕೂ ಹೆಚ್ಚು ಚಿತ್ರ ಅವರು ಹತ್ತಾರು ಸೀರಿಯಲ್ಗಳಲ್ಲಿ ಆರುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ ನಟಿಸಿದ್ದಾರೆ ಇಷ್ಟು ವಯಸ್ಸಾದರೂ ಚಿತ್ರ ಅವರು ಈಗೂ ಸಹ ಸಿನಿಮಾ ಸೆಟ್ನಲ್ಲಿ ಬಹಳಷ್ಟು ಲವಲವಿಕೆಯಿಂದ ಎನರ್ಜೆಟಿಕ್ ಆಗಿ ಇರ್ತಾರಂತೆ